ತಲಮಟ್ಟದಲ್ಲಿ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ನೀವೇನು ಹೇಳ್ತೀರಾ ಅದು ಎಲ್ಲರಿಗೂ ಮಾಮೂಲಿ ಅಲ್ಲ ಇದ್ದದೇ ಈಗ ನಮ್ಮಿಂದ ಬೇರೆ ಕಡೆ ಹೋದ್ರೆ ಒಂಥರ ಬೇಜಾರು ಆಗುತ್ತೆ ಬಸವರಾಜ್ ಅವರ ಮುಂದೆ ಅವರಿಗೆಲ್ಲ ಕಷ್ಟ ಕಾಂಪಿಟೇಷನ್ ಅವರ ಮುಂದೆ ಆಗೋದು ಕಷ್ಟನೇ ಸರ್ ನಮಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅಂತ ಅವರು ನೋಡ್ತಾರೆ ನಾವು ಯಾವುದಕ್ಕೂ ಹೋಗಿಲ್ಲ ಯಾರೇ ಹಾಕಿದ್ರು ಫೈಟ್ ಬಂದು ಕಾಂಗ್ರೆಸ್ ಬಿಜೆಪಿನೇ ನಮ್ಮ ಕರ್ನಾಟಕನ ಮಾಡಕಾಗಲ್ಲ ಬಿಡಿ ಗ್ಯಾರಂಟಿ ಅವರು ಡೆಲ್ಲಿನಲ್ಲೇ ಮಾಡಬೇಕು ಅಷ್ಟೇ ಇಲ್ಲೆಲ್ಲ ಅಷ್ಟು ಮಾಡೋದು ಕಷ್ಟ ಇದೆ ಆ ಏರಿಯಾಗೆ ಏನು ಬೇಕೋ ಅದನ್ನು ಮಾಡಿಕೊಟ್ರೆ ಸಾಕು ಇದು ಯಾಕಿಲ್ಲ ಎಲ್ಲ ಕಡೆ ಇರ್ತವೆ ಫುಲ್ 100% ಯಾರೂ ಮಾಡಕಾಗಲ್ಲ ಒಂದು 70-80% ಆದ್ರೂ ಮಾಡಿದ್ರೆ ಒಳ್ಳೆಯದು ಅಂತ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಹೋಗ್ತಾ ಇದೀವಿ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದೀವಿ ಯಾರಾಗ್ತಾರೆ ಕೆಆರ್ಪುರಂ ಕ್ಷೇತ್ರದ ಮುಂದಿನ ಎಂಎಲ್ಎ ಇಲ್ಲಿನ ಸ್ಥಳೀಯರ ನಮ್ಮದೇ ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಾಗೇಂದ್ರ ಅಂತ ಸರ್ ಈಗ ಕೆಆರ್ಪುರಂ ಕ್ಷೇತ್ರದ ಎಂಎಲ್ಎ ಯಾರು ಈಗ ಸದ್ಯಕ್ಕೆ ಬಿ ಎಸ್ ಬಸವರಾಜ್ ಅವರು ಸೊ ಹೇಗೆ ಸರ್ ಶಾಸಕರು ಕೆಲಸ ಮಾಡ್ತಾರೆ ಯಾವ ರೀತಿ ನಡೀತಾ ಇದೆ ನಿಮ್ಮ ಕ್ಷೇತ್ರ ಪರವಾಗಿಲ್ಲ ಸರ್ ಸದ್ಯಕ್ಕೆ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಈಗ ಕ್ಷೇತ್ರದ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಮಾಡ್ತಾರೆ ಮುಂಚೆ ಕೂಡ ಮಾಡ್ತಾ ಇದ್ರ ಮಾಡ್ತಾರೆ ಸರ್ ಅವರು ಸಾಧ್ಯವಾದಷ್ಟು ಪರವಾಗಿಲ್ಲ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಬಸವರಾಜ್ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅಂದರೆ 2018 ಕಾಂಗ್ರೆಸ್ಸಿಂದ ಗೆದ್ರು ಆಮೇಲೆ ಬೈ ಎಲೆಕ್ಷನ್ ಆಗಿ ಬಿಜೆಪಿಯಿಂದ ಗೆದ್ರು ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಆಗಿದೆ ಅವರೇ ಅವರಿಗೆ ಸೊ ಏನು ಅನ್ಸುತ್ತೆ ನಿಮಗೆ ಇದು ಖಂಡಿತ ಅವರೇ ಬರಬೇಕು ಅವರೇ ಚೆನ್ನಾಗಿ ಒಳ್ಳೆಯವರು ಮಾಡ್ತಾರೆ ಇನ್ನು ಶಾಸಕರು ಪಕ್ಷದಿಂದ ಪಕ್ಷಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರ ತಳಮಟ್ಟದಲ್ಲಿ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ನೀವೇನು ಹೇಳ್ತೀರಾ ಅದು ಎಲ್ಲರಿಗೂ ಮಾಮೂಲಿ ಅಲ್ಲ ಇದ್ದದೇ ಈಗ ನಮ್ಮಿಂದ ಬೇರೆ ಕಡೆ ಹೋದ್ರೆ ಒಂಥರ ಬೇಜಾರಾಗುತ್ತೆ ಇದ್ರು ಅವ್ರು ಬಿಜೆಪಿಲಿ ಇದ್ದು ಮಾಡಿದ್ರೆ ಒಳ್ಳೆ ಕೆಲಸ ಒಳ್ಳೆ ಚೆನ್ನಾಗಿ ಇನ್ನು ಕೆಆರ್ಪುರಂನಲ್ಲಿ ಕಾಂಗ್ರೆಸ್ನ ಒಂದು ಸ್ಟ್ರಾಂಗ್ ಅಲೆ ಇದೆ ಕಾಂಗ್ರೆಸ್ನವ್ರು ನಾವು ಗೆಲ್ತೀವಿ ಅಂತ ಟಿಕೆಟ್ ಆಕಾಂಕ್ಷಿಗಳು ಲೈನಲ್ಲಿ ಇದ್ದಾರೆ ನೀವೇನು ಹೇಳ್ತೀರಾ ಬಸವರಾಜ್ ಅವ್ರ ಮುಂದೆ ಅವ್ರಿಗೆಲ್ಲ ಕಷ್ಟನೇ ಕಷ್ಟನೇ ಸೊ ಎಲ್ಲ ಒಂದು ಕಡೆ ಕಾಂಪಿಟೇಷನ್ ಇರುತ್ತೆ ಒಳ್ಳೆ ಟಫ್ ಫೈಟ್ ಇರುತ್ತೆ ಅಂತ ಕೇಳಿ ಬರ್ತಾ ಇದೆ ನೀವೇನು ಹೇಳ್ತೀರಾ ಕಾಂಪಿಟೇಷನ್ ಆಗ್ಬೋದಾ ಕಾಂಪಿಟೇಷನ್ ಅವ್ರ ಮುಂದೆ ಆಗೋದು ಕಷ್ಟನೇ ಸರ್ ನಮಗೆ ಗೊತ್ತಿರೋ ಹಾಗೆ ಓಕೆ ಅವರೇ ಗೆಲ್ಲೋದೊಂದು ಗ್ಯಾರಂಟಿ ಸೊ ಹಾಗಾದರೆ ಅವರು ಇಲ್ಲಿ ಸದಾಸಿದ್ಧವಾಗಿ ಗೆಲ್ತಾರೆ ಅಂತ ಖಂಡಿತ 100% ಗೆದ್ದೇ ಗೆಲ್ತಾರೆ ಸೊ ಕಾಂಪಿಟೇಷನ್ ಏನೂ ಇಲ್ಲ ಅಲ್ಲ ಇರ್ಬೋದು ಇಲ್ಲ ಅಂತ ಹೇಳೋಕ್ಕಲ್ಲ ಯಾರು ನಿಂತ್ಕೊಳ್ತಾರೋ ಅವ್ರ ಮೇಲೆ ಅದು ಪ್ರಭು ಅವರೇ ಇದು ಶಕ್ತಿ ಏನಿದೆ ಗೊತ್ತಿಲ್ಲ ಆದರೆ ನಮಗೂ ಓಪಿ ನಮಗಿರೋ ಒಂದು ಇದು ಇವರೇ ಗ್ಯಾರಂಟಿ ಅಂತ ಅನಿಸಿ ಸೊ ಬೇರೆ ಅಭ್ಯರ್ಥಿಗಳು ಯಾರಾದರೂ ಪರಿಚಯ ಪ್ರಚಾರ ಮಾಡ್ತಾ ಇದ್ದಾರಾ ಬಂದು ಮಾತಾಡ್ಸ್ತಿದ್ದಾರಾ ಇದುವರೆಗೆ ಯಾರು ನಮ್ಮನ್ನು ಅಷ್ಟು ಮಾತಾಡ್ಸಿಲ್ಲ ಯಾರಿಲ್ಲ ಸದ್ಯಕ್ಕೆ ಇವರು ಪರವಾಗಿಲ್ಲ ಈಗ ಮಾತಾಡ್ಸಿರೋದು ಅಷ್ಟು ಇವರೇ ಮುಂದೆ ಗೆಲ್ಲೋದು ಇವರೇನೆ ಅನ್ನೋ ಅನಿಸಿಕೆ ನಮಗೆ ಸೊ ಕಷ್ಟ ಅಂತ ಹೋದಾಗ ಶಾಸಕರು ಹೆಲ್ಪ್ ಮಾಡ್ತಾರಾ ಹೋಗ್ತಾರಾ ಸ್ಪಂದಿಸ್ತಾರಾ ಜನರಿಗೆ ಎಷ್ಟು ಜನ ಅಂತ ಅವರು ನೋಡ್ತಾರೆ ನಾವು ಯಾವುದಕ್ಕೂ ಹೋಗಿಲ್ಲ ಅಂದ್ರೆ ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಸರ್ ಈಗ ಇಲ್ಲಿ ಕೆಆರ್ಪುರಂನಲ್ಲಿ ಜನ ವ್ಯಕ್ತಿ ನೋಡಿ ವೋಟ್ ಆಗ್ತಾ ಇದ್ದಾರಾ ಪಕ್ಷ ನೋಡಿ ವೋಟ್ ಆಗ್ತಾ ಇದ್ದಾರೆ ಸದ್ಯಕ್ಕೆ ಎರಡೂ ಇದೆ ಸರ್ ಪಕ್ಷನೂ ನೋಡ್ತಾರೆ ಜನನೂ ನೋಡ್ತಾರೆ ಇಬ್ಬರು ನೋಡಿ ಆಕೆ ಆಗ್ತಾರೆ ಪಕ್ಷನೂ ನೋಡ್ತಾರೆ ಈಗ ಆಕ್ಚುಲಿ ಬಿಜೆಪಿ ಗೌರ್ಮೆಂಟ್ ಎಲ್ಲ ಥರದಲ್ಲೂ ಮೇಲ್ಮಟ್ಟದಿಂದ ಚೆನ್ನಾಗಿದೆ ಆ ಇದನ್ನ ನೋಡಿ ಖಂಡಿತ ಆಕೆ ಆಗ್ತಾರೆ ಒಂದು ವೇಳೆ ಏನಾದರೂ ಈಗ ಬಸವರಾಜ್ ಅವರು ಮನ್ಸು ಬದಲಾಯಿಸಿ ಬೇರೆ ಪಕ್ಷಕ್ಕೆ ಹೋದ್ರೆ ಅಥವಾ ಹಿಂದಿನ ಪಕ್ಷಕ್ಕೆ ವಾಪಸ್ ಬಂದರೆ ಗೆಲ್ತಾರೆ ಹೇಳೋಕ್ಕಾಗಲ್ಲ ನಾವು ಅದನ್ನೆಲ್ಲ ನಾವು ಹೇಳಕ್ಕ ಒಟ್ಲಿ ಗೆಲ್ಲಬೋದು ಇಲ್ಲ ಅಕಸ್ಮಾತ್ ಅವ ಏನಾಗುತ್ತೋ ಹೇಳೋಕ್ಕಾಗಲ್ಲ ಅವ್ರ ಅಪೋಸಿಟ್ ಪಾರ್ಟಿ ಯಾರು ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಭಿವೃದ್ಧಿ ಮಾಡಿದ್ದಾರೆ ಒಟ್ಟು ಕ್ಷೇತ್ರ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಸರ್ ಕಾಂಗ್ರೆಸ್ಸು ಬಿ ಜೆ ಪಿನೇ ಬರ್ತಾ ಇದೆ ಕೆಆರ್ಪುರಂನಲ್ಲಿ ನಾವು ಜೆ ಡಿ ಎಸ್ನ ಕರ್ಕೊಂಬರ್ತೀವಿ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಜೆ ಡಿ ಎಸ್ ಅವರು ಹೇಳ್ತಾ ಇದ್ದಾರೆ ಯಾರೇ ಹಾಕಿದ್ರು ಫೈಟ್ ಬಂದು ಕಾಂಗ್ರೆಸ್ ಬಿ ಜೆ ಪಿನೇ ಆದರೆ ಗೆಲ್ಲೋದು ಖಂಡಿತ ಬಿ ಜೆ ಪಿನೇ ಇನ್ನು ಡೆಲ್ಲಿಯಲ್ಲೆಲ್ಲ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಸರ್ ಅದೇ ಥರ ಆಮ್ ಆದ್ಮಿ ಅಂತ ನಾವು ಇಲ್ಲೂ ಬಂದಿದ್ದೀವಿ ನಮಗೊಂದು ಅವಕಾಶ ಸಿಕ್ಕಿದ್ರೆ ಡೆಲ್ಲಿ ಮಾದರಿ ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ನಮ್ಮ ಕರ್ನಾಟಕನ ಮಾಡೋಕ್ಕಾಗಲ್ಲ ಬಿಡಿ ಗ್ಯಾರಂಟಿ ಅವರು ಡೆಲ್ಲಿನಲ್ಲೇ ಮಾಡಬೇಕಷ್ಟೇ ಇಲ್ಲೆಲ್ಲ ಅಷ್ಟು ಮಾಡೋದು ಕಷ್ಟ ಇದೆ ಆಮ್ ಆದ್ಮಿ ಏನಾದರೂ ಇಲ್ಲಿ ಬರೋ ಚಾನ್ಸಸ್ ಇದೆಯಾ ಇಲ್ಲ ಸರ್ ಖಂಡಿತ ಇಲ್ಲ ಇಲ್ಲ ಹೇಳ್ಕೋಬೇಕು ಅವ್ರು ಒಂದು ಪಕ್ಷ ಒಂದು ಜಾಗದಲ್ಲೂ ಬರಲ್ಲ ಹಾಗಾದ್ರೆ ಆ ಥರ ಇಲ್ಲ ಒಟ್ಲಿ ನಮ್ಮ ಇದಕ್ಕೆ ಬರೋದು ಬಿಡೋದು ಗೊತ್ತಿಲ್ಲ ಒಟ್ಲಿ ನಮ್ಮ ಇದಕ್ಕೆ ಅಷ್ಟು ಅನಿಸಿಕೆ ಇಲ್ಲ ಇಲ್ಲ ಹಾಗಾದ್ರೆ ಇಲ್ಲಿ ನೇರ ಫೈಟ್ ಕೆಆರ್ಪುರಂ ಕ್ಷೇತ್ರ ಕಾಂಗ್ರೆಸ್ ಬಿಜೆಪಿ 2023 ಕೆಆರ್ಪುರಂ ಕ್ಷೇತ್ರದ ಎಂಎಲ್ಎ ಯಾರು
ಎಂಎಲ್ಎ ಬಿ ಬಸರಾಜ್ ಅವರು. ಸರ್ ಇನ್ನೊಂದು ಪ್ರಶ್ನೆ, ಈಗ ರಾಜ್ಯದ ಮಟ್ಟಕ್ಕೆ ನಾವು ಮಾತಾಡೋದಾದ್ರೆ ಕಾಂಗ್ರೆಸ್ನಿಂದ ಸಿ ಎಂ ರೇಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ, ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ ಅವರಿದ್ದಾರೆ, ಯಾರು ಮುಖ್ಯಮಂತ್ರಿ ಆದರೆ ಜನರಿಗೆ ಒಳ್ಳೆಯದು ರಾಜ್ಯಕ್ಕೆ ಒಳ್ಳೆಯದು? ಬಸವರಾಜ ಬೊಮ್ಮಾಯಿ ಆದ್ರೇ ಒಳ್ಳೆಯದು. ಒಳ್ಳೆ ಕೆಲಸ ಮಾಡಿದಾರ ಬಸವರಾಜ ಬೊಮ್ಮಾಯಿ? ಮಾಡ್ತಾರೆ, ಇನ್ನೂ ಅವ್ರಿಗೆ ಟೈಮ್ ಸಿಕ್ಕಿಲ್ವಲ್ಲ. ಈಗ ಬೇರೆ ಇದರಿಂದ ಸ್ವಲ್ಪ ದಿಸ್ತಲ್ ತಾನೆ ಇದ್ದಾರೆ, ಮುಂದಕ್ಕೆ ಬಂದರೆ ಪೂರ್ಣಾವಧಿಲಿ ಖಂಡಿತ ಮಾಡ್ತಾರೆ. ಹಾಗಾದ್ರೆ ಈಗ ಒಂದು ಎರಡೂವರೆ ವರ್ಷ ಮಾಡಿದಾರೆ ಆಡಳಿತ ಚೆನ್ನಾಗಿದೆ, ಖುಷಿ ಕೊಟ್ಟಿದ್ದಾರೆ? ಪರವಾಗಿಲ್ಲ, ಯಾವ್ದು ಏನೇ ಮಾಡಿದ್ರು ಜನಗಳ ಖುಷಿ ಕೊಡಕ್ ಆಗದೇ ಇಲ್ಲ. ಎಲ್ಲರಿಗೂ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ, ನಾಲ್ಕು ಜನಕ್ಕೆ ಕೆಟ್ಟದಾಗುತ್ತೆ. ಒಟ್ಲಿ ಏನೋ ಸಾಧ್ಯವಾದಷ್ಟು ಒಳ್ಳೇದು ಮಾಡ್ಬೇಕು, ಅಷ್ಟೇ ಮುಖ್ಯ. ಸರ್, ಒಂದು ಕ್ಷೇತ್ರದ ಎಮ್ ಎಲ್ ಎಯಿಂದ ಆ ಕ್ಷೇತ್ರದ ಜನ ಮತದಾರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಎಷ್ಟೋ ಜನ ಇದ್ದಾರೆ ನಮ್ಗೆ ಅದು ಕೊಡಲಿ ಇದು ಕೊಡಲಿ ಅಂತ. ಆ ಜಾಗ ಏರಿಯಾ ಕ್ಲೀನಾಗಿ ಏನೇನು ಬೇಕು ಆ ಜಾಗದಲ್ಲಿ, ರೋಡೋ ಇನ್ನೊಂದು ಚರಂಡಿ ನೀರು ವಾಟ್ರು ಜನ ಸಮಸ್ಯೆ ಏನಿದೆ ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಸಾಕು. ಮನೆ ಮನೆಗೇನು ಒಳ್ಳೇದು ಮಾಡೋಕ್ಕಾಗಲ್ಲ, ಆ ಏರಿಯಾಗೆ ಏನು ಬೇಕೋ ಅದನ್ನು ಮಾಡಿಕೊಟ್ರೆ ಸಾಕು. ಹಾಗಾದರೆ ಕೆ ಆರ್ ಪುರಮಲ್ಲಿ ಸಮಸ್ಯೆಗಳಿಲ್ಲ ಏನು? ಅಲ್ಲ, ಇದೆ ಎಲ್ಲೂ ಇಲ್ಲದೆ ಅಲ್ಲಿ ಏನಿದೆ ಯಾಕಿಲ್ಲ, ಎಲ್ಲ ಕಡೆ ಇರ್ತವೆ. ಸಾಧ್ಯವಾದಷ್ಟು ಬಗೆಹರಿಸ್ತಾರೆ ಸಾಕು. ಫುಲ್ 100% ಯಾರೂ ಮಾಡೋಕ್ಕಾಗಲ್ಲ, ಒಂದು 70-80% ಆದರೂ ಮಾಡಿದ್ರೆ ಒಳ್ಳೆಯದು ಅನಿಸ್ತದೆ. ಓಕೆ ಸರ್, ಥ್ಯಾಂಕ್ ಯು.